ಒಂದು ಅಪ್ರೈವೇಟ್ ಆ ಅಸೋಸಿಯೇಷನ್ ಹುಡುಗರು ಗೌರಿಶಂಕರ್ ಟ್ರಸ್ಟ್ ಇದೆ ಅವರು ಒಂದು ಅಪ್ರೈವೇಟ್ 15 ಜನ ಸಹಿ ಮಾಡಿ ಕೆರಗೋಡು ಗ್ರಾಮದಲ್ಲಿ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳನ್ನು ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ಅಂತೇಳಿ ಒಂದು ಅಪ್ರೂವಿಟ್ ಕೊಟ್ಟಿದ್ದಾರೆ. ಇಷ್ಟಲ್ಲದಲ್ಲೇ ಅವರು ಮಧ್ಯದಲ್ಲಿ ಹನುಮಾನ್ ಬಾವುಟವನ್ನು ಹಾಕಿದ್ದಾರೆ. ಹನುಮಾನ್ ಈ ರೆಸಲ್ಯೂಷನ್ನ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತಾಲೂಕು ಪಂಚಾಯಿತಿಯ ಅಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ಇದನ್ನ ವಜಾ ಮಾಡಿದ್ದಾರೆ. ವಜಾ ಮಾಡಿದ ಮೇಲೆ ಹನುಮಾನ್ ಬಾವುಟ ಹಾರಿಸಿದಾಗ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಅದನ್ನು ಕೆಳಕಿಳಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಕೆಳಗಡೆ ಇಳಿಸಿ 26ಕ್ಕೆ ರಾಷ್ಟ್ರಧ್ವಜನ ಆರಿಸಿದ್ದಾರೆ. 26 ರಾಷ್ಟ್ರಧ್ವಜ ಆರಿಸಿ 26 ಸಾಯಂಕಾಲ ಕೆಳಗಡೆ ಇಳಿಸಿ 26 ಸಾಯಂಕಾಲ 8 ಗಂಟೆಗೆ ಹನುಮಾನ್ ಧ್ವಜವನ್ನ ಆರಿಸಿದ್ದಾರೆ. ಅವಾಗ ನಮ್ಮ ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ನೀವು ಬರ್ಕೊಟ್ಟಂಗೆ ಮತ್ತು ನೀವು ಕಾನೂನಿನಂತೆ ನಡ್ಕತಾ ಇಲ್ಲ ಅಂತ. ಅದು ಜಾಗ ಬಂದು ಯಾವುದೇ ಖಾಸಗಿ ದೇವಸ್ಥಾನ ಅಲ್ಲ, ಅದು ಪಂಚಾಯತಿಯ ವ್ಯಾಪ್ತಿಯ ಜಾಗ ರಂಗಮಂದಿರ, ಪಂಚಾಯತಿ ಸರ್ಕಾರದಿಂದ ಖರ್ಚು ಮಾಡಿರ್ತಕ್ಕಂಥ ರಂಗಮಂದಿರ. ಹಾಗಾಗಿ ಇಂಥ ಅವಕಾಶ ಇಲ್ಲ ಅಂತ ಬೆಳಿಗ್ಗೆ 9 ಗಂಟೆಗೆ ಇವರು ಹೇಳಿದ್ರು. ಮಧ್ಯರಾತ್ರಿ 12 ಗಂಟೆಗೆ ಹನುಮಾನ್ ಧ್ವಜನ ಇರಿಸಿದ್ರು ಅಂತ. ಬೆಳಿಗ್ಗೆ ರಾತ್ರಿ ಅಲ್ಲ, ಬೆಳಿಗ್ಗೆ 9 ಗಂಟೆಗೆ ನಮ್ಮ ಅಧಿಕಾರಿಗಳು ಹೋದಾಗ ಮಿನಿಸ್ಟರ್ ಅವರು ಅಲ್ಲಿ ವಿಚಾರವನ್ನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂದ್ರೆ ಸ್ಟೇಟ್ಮೆಂಟ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಸರ್ಕಾರದ ಪರವಾಗಿ ಯಾವುದೇ ಮಂತ್ರಿಯೂ ಹೇಳಿಕೆ ಮಾಡಬಹುದು. ಇಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಗವರ್ನಮೆಂಟ್. ಸರ್ಕಾರದ ಅದು ನಿಯಮಾವಳಿಯಲ್ಲಿ ಇರೋದು ಹಾಗೆ, ವಾಡಿಕೆನೂ ಹಾಗೆ, ಸಂಪ್ರದಾಯನೂ ಹಾಗೆ. ಎನಿ ಮಿನಿಸ್ಟರ್ ಕ್ಯಾನ್ ಆನ್ಸರ್ ಆನ್ ಬಿಹಾಫ್ ಆಫ್ ದ ಗವರ್ನಮೆಂಟ್. ಗೊತ್ತಿದೆ, ಗೊತ್ತಿರೋದವ್ರಿಗೆ ಗೊತ್ತಿರೋ ವಿಷಯ ಹೇಳ್ತೀರಿ, ಗೊತ್ತಿರೋ ವಿಷಯ ಉಲ್ಲೇಖ ಮಾಡ್ತೇವೆ. ಅಪ್ಪ ಉತ್ತರ ಕೊಡಬೇಕು, ಕೊಡಬಾರ್ದು ಅನ್ನೋದನ್ನ ಸಭಾಧ್ಯಕ್ಷ ತೀರ್ಮಾನ ಮಾಡ್ತಾರೆ. ಸರ್ಕಾರದ ವಿಚಾರದ ಬಂದಾಗ ನೋಡಿ, ನಾನು ನಿಮ್ಮನ್ನು ಕೇಳಿ ಉತ್ತರ ಕೊಡ್ಬೇಕಲ್ಲ, ಸಭಾಧ್ಯಕ್ಷ ಕೇಳಿ ಮಾಡ್ಬಲ್ಲ. ನಾನು ಮಾತಾಡ್ಬೇಕಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ಕ್ಲಾರಿಫಿಕೇಶನ್ ಈಗ ನನಗೆ ಕ್ಲಾರಿಫಿಕೇಶನ್ ಅವ್ರು ಕೊಡ್ತಾ ಇದಾರೆ. ಅಲ್ಲ, ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಲ್ಲ ನೋಡಿ, ನಿಮ್ಗೆ ತಿಳಿದಿರುವ ವಿಚಾರ ಹೇಳಿದ್ರಿ. ನನ್ನ ವಿಚಾರಕ್ಕೆ ಓಂ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಓಂ ಮಿನಿಸ್ಟರ್ ಉತ್ತರ ಕೊಡುದು ಈಗ ಯಾರು ಬೇಕಾದ್ರೂ ಮಾತಾಡೋದು. ಓಂ ಮಿನಿಸ್ಟರ್ ಉತ್ತರ ಮಾಡ್ತಾರೆ. ಓಂ ಮಿನಿಸ್ಟರ್ ಮಿನಿಸ್ಟರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾಯಕರು ಮಾತಾಡಬೇಕಾದ್ರೆ ನಾಯಕರು
ವಿರೋಧ ಪಕ್ಷದ ನಾಯಕರು ಮಾತಾಡಬೇಕು ಇದೆ ಅಂತ ಹೇಳಿದ್ರೆ ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕು. ಅವ್ರ ಹೆಸರು ಉಲ್ಲೇಖ ಕಂಟಿನ್ಯೂ ಮಾಡಿ ಫಿನಿಶ್ ಬೇಗ ಮುಗಿಸ್ತೇವೆ. ನಂದಸ್ವಾಮಿ ಅವರು ಅಂತರ್ತಾನೆ ಕೊಡೋದು ಅಧ್ಯಕ್ಷರೇ, ದಯವಿಟ್ಟು ಸರ್ಕಾರದ ಪರವಾಗಿ ಮಂತ್ರಿ ಉತ್ತರ ಕೊಡ್ಲಿಕ್ಕೆ ಅವ್ರ ಹೆಸರು ಹೇಳ್ಬೇಕು ಅಂತಿಲ್ಲ, ಅದು ಸದಸ್ಯರಿಗೆ ಅದು ಅನ್ವಯಿಸ್ತದೆ. ಯಾವುದೇ ಸಚಿವರಾಗಿರ್ಲಿ ಮಾನ್ಯ ಸಭಾಧ್ಯಕ್ಷರ ಅನುಮತಿಯನ್ನ ತೆಗೆದುಕೊಂಡು ಹೇಳಿಕೆಯನ್ನ ಮಾಡಬಹುದು. ತಮ್ಗೆ ಓದಿ ಹೇಳ್ತೇನೆ, ಅಷ್ಟಕ್ಕೂ ತಮ್ಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿಲ್ಲದೆ ಇರೋರ್ಗಾದ್ರೆ ನಾನು ಹೇಳ್ಬೋದು. ಹೇಳಿ ಮಾತಾಡ್ತಾ ಇದ್ದೇನೆ ಸರ್, ಅಪೋಸಿಷನ್ ಲೀಡರ್ ಅವ್ರು ಸ್ಟೇಟ್ಮೆಂಟ್ ಮಾಡಬಹುದು. ಗೌರವ ಅದಾದ್ಮೇಲೆ ಬೇರೆಯವರೆಲ್ಲ ಮಾತಾಡಿದ್ದಾರೆ, ಲಾಂಡ್ ಆರ್ಡರ್ ಸಬ್ಜೆಕ್ಟ್ ಇಲ್ಲ. ಈಗ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತರ ಸದನ ಕೇಳಲಿಕ್ಕೆ ಬಯಸ್ತೇನೆ. ತಮ್ಮ ಮುಖಾಂತರ ವಿತ್ ದ ಕನ್ಸೆಂಟ್ ಆಫ್ ದ ಸ್ಪೀಕರ್ ಎ ಮಿನಿಸ್ಟರ್ ಮೇ ಮೇಕ್ ಎ ಸ್ಟೇಟ್ಮೆಂಟ್ ಆನ್ ಎ ಮ್ಯಾಟರ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಸಾರ್ವಜನಿಕ ಪ್ರಮುಖ ವಿಷಯದ ಬಗ್ಗೆ ಮಂತ್ರಿಗಳು ಹೇಳಿಕೆಯನ್ನ ಮಾಡಬಹುದು, ನಿಯಮ 345. ಆ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಅವರು ಹೇಳಿಕೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ನಾವು ನಡೆಸ್ತಾ ಇರೋದು ಮಾನ್ಯ ಅಧ್ಯಕ್ಷರೇ, ಇಟ್ ಇಸ್ ಎ ಫಾರ್ಮ್ ಆಫ್ ಕಲೆಕ್ಟಿವ್ ಗವರ್ನಮೆಂಟ್. ಕ್ಯಾಬಿನೆಟ್ ಅಂದ್ರೆ ಎವ್ರಿ ಮೆಂಬರ್ ಆಫ್ ಕ್ಯಾಬಿನೆಟ್ ಇಸ್ ರೆಸ್ಪಾನ್ಸಿಬಲ್. ಮುಖ್ಯಮಂತ್ರಿಗಳು ಕೂಡ ಈಸ್ ದ ಫಸ್ಟ್ ಅಮಾಂಗ್ ದ ಈಕ್ವಲ್ಸ್. ವಿರೋಧ ಪಕ್ಷದ ನಾಯಕರ ಮಾತಿಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ತೋರಿಸಿ. ನೀವ್ ಹೇಳಿದ್ದು ಕಾನೂನು ಅಲ್ಲ, ಕಾನೂನಲ್ಲಿ ಇರೋದು ಕಾನೂನು ಆಗುತ್ತೆ. ಕಾನೂನಲ್ಲಿ ಹೇಳಿದಿರಿ, ಕಾನೂನಲ್ಲಿ ಟಿಕೆಟ್ ಸಾರ್ವಜನಿಕ ಮಾತದ್ದು ಅಂತ ಹೇಳಿದಲ್ಲ. ಮೆಂಬರ್ ಆಫ್ ದ ಗವರ್ನಮೆಂಟ್ ಸರ್, 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 ಈ ಮೇಕಿಂಗ್ ಎ ಫ್ಯಾಕ್ಚುವಲ್. ವಿರೋಧ ಪಕ್ಷದ ನಾಯಕರು ತಪ್ಪು ಮಾಹಿತಿ ಕೊಡಿ, ಅವರು ಫ್ಯಾಕ್ಚುವಲ್ ಸ್ಟೇಟ್ಮೆಂಟ್ ಮಾತದಲ್ಲ, ಅವರು ಅಭಿಪ್ರಾಯ ಹೇಳ್ತಾ ಇಲ್ಲ, ಸರ್ಕಾರದಲ್ಲಿರುವ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇಲ್ಲ. ಮಂತ್ರಿಗಳಿದ್ದಾಗ ರಾಜ್ಯದಲ್ಲಿ ಯಾವ್ದಾದ್ರೂ ಘಟನೆ ನಡೆದಿದ್ರೆ ಆ ಘಟನೆಯ ಕುರಿತಂತೆ ಹೇಳಿಕೆಯನ್ನು ಕೊಡಬಹುದು ಬಿಟ್ಟರೆ ಬರಲ್ಲ. ಸದನ ನಡೀತಿರಬೇಕಾದ್ರೆ ಯಾವ್ದಾದ್ರು ಘಟನೆ ನಡೆದ್ರೆ ಸದನದ ಗಮನಕ್ಕೆ ತರಬೇಕಾಗಿರುವಂತದ್ದು ಸಚಿವರ ಕರ್ತವ್ಯ. ಇಲ್ಲಿರೋದು ಅದನ್ನೇ ಅವ್ರನ್ನ ಕೆಲವು ಅವ್ರು ಹೇಳಿದ್ದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಮಂತ್ರಿ ಎದ್ದಿದ್ದು ಮಾಹಿತಿಯನ್ನು ಕೆಲವು ಹೇಳಿ, ಸಮಸ್ಯೆ ಅವ್ರ ಉತ್ತರ ಕೊಟ್ಟರೆ ನಿಮಗೇನು ಸಮಸ್ಯೆ? ಕೂತ್ಕೊಳ್ಳಿ.